नमस्कार वीक्षक अमुगु वार्ते स्वागत ना यशुराज वार्ते विवर तुमकूर जिले गुब्बी तालूकिन नूतन चालुक्य आस्पत्र उद्घाटन नेरवे विधानसभा विरोध पक्ष नायक सिद्धरामय्य आस्पत्र उद्घाटस इन सदर्भली गुब्बी शासक श्रीनिवास कांग्रेस पक्ष के आह्वान कंप्लीट डीटेल्स नोडको बनी ನಿರೀಕ್ಷೆಯ ಒಂದು ಸಣ್ಣ ಟ್ರೈಲರ್ ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ರಿಲೀಸ್ ಆಗಿದೆ ಅಷ್ಟಕ್ಕೂ ಆ ಟ್ರೈಲರ್ ಏನಂತೀರಾ ಹೇಳ್ತೀವಿ ಕೇಳಿ ಗುಬ್ಬಿ ವಿಧಾನಸಭಾ ಕ್ಷೇತ್ರ ರಣರಂಗವಾಯಿತಿರೋ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಲಿ ಜೆಡಿಎಸ್ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರನ್ನ ಮೂಲೆಗುಂಪು ಮಾಡಲು ಬಹಳ ದಿನಗಳಿಂದ ಸಂಚು ಹೂಡಿದ್ದ ಕುಮಾರಸ್ವಾಮಿಗೆ ಇಂದು ಶ್ರೀನಿವಾಸ್ ಮಹಾ ತಿರುಗೇಟೊಂದನ್ನ ನೀಡಿದ್ದಾರೆ ಹೌದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಗುಬ್ಬಿ ಕ್ಷೇತ್ರದ ಅಖಾಡಕ್ಕೆ ಎಂಟ್ರಿ ಆಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಸ್ವಾಗತಿಸಿದ್ದು ಯಾರು ಅಂತೀರಾ ಅವರೇ ದಿ ಒನ್ ಅಂಡ್ ಓನ್ಲಿ ಶಾಸಕ ಶ್ರೀನಿವಾಸ್ ಸ್ವಾಗತ ಒಂದೇ ಅಲ್ಲ ಸಿದ್ದರಾಮಯ್ಯ ಎದುರುಗಡೆ ಕುಮಾರಸ್ವಾಮಿ ಮೇಲೆ ಹೆಗರಿದ ವಾಸಣ್ಣ ಏಕವಚನದಲ್ಲೇ ಎಚ್ಡಿಕೆ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಭೆ ಅಲ್ಲ ನಾನು ಮಾತನಾಡಬಾರದು ಅಂತ ಪ್ರಾರಂಭಿಕವಾಗಿ ಅನ್ಕೊಂಡಿದ್ದೆ ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಹೌದು ಮೊನ್ನೆ ತಾನೇ ನಡೆದಿರತಕ್ಕಂತ ಸಭೆ ನನ್ನ ಗಮನಕ್ಕೆ ಬರದಲೇ ನಮ್ಮ ತಾಲೂಕಿನ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತನ ಗಮನಕ್ಕೂ ಬರದೆ ಆಗಿರ್ತಕ್ಕಂಥ ಸಭೆ ನಾನು ಅವತ್ತೇ ಹೇಳಿದ್ರಿ ಮಾನ ಮರ್ಯಾದೆ ನಾಚಿಕೆ ಯಾರಾದರೂ ಇದ್ರೆ ಈ ಸಭೆ ಒಳಗೆ ಭಾಗವಹಿಸಬೇಡಿ ಈ ಸಭೆ ಮಾಡಿದ್ಮೇಲೆ ನನಗೆ ಮಾನ ಮರ್ಯಾದೆ ಇದ್ರೆ ನಾನು ಇರಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರಥಮವಾಗಿ ನಾನು ಹೇಳಿದ್ರಿ ನಾನು ನಿಮ್ಮನ್ನು ಅದನ್ನೇ ಕೇಳ್ತೀನಿ ಈ ತಾಲೂಕಿನ ಸ್ವಾಭಿಮಾನದ ಒಬ್ಬೊಬ್ಬರ ಸ್ವಾಭಿಮಾನದ ಪ್ರಶ್ನೆ ಆಗಿರ್ತಕ್ಕಂಥದ್ದು ನನ್ನೊಬ್ಬರ ಗೌರವವನ್ನು ಅವ್ರು ತಂದಿಲ್ಲ ನನ್ನನ್ನ ಈ ಬಾರಿ ನಾಲ್ಕು ಬಾರಿ ಶಾಸಕನಾಗಿ ಆಯ್ಕೆ ಆಗಿರ್ತಕ್ಕಂಥವನ್ನು ಕೂಡ ಗೌರವವನ್ನು ತೆಗಿತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು ಫಸ್ಟ್ ಟೈಮ್ ನನ್ನ ಬಿಜೆಪಿಲಿ ಕಾಂಗ್ರೆಸ್ ನಾನು ಜೆಪಿ ಮೆಂಬರ್ ಸಿ ಎಸ್ ಕೂಡದಾಗೆ ನಾನು ಸಿದ್ದರಾಮಯ್ಯ ಅವರು ಒಂದ್ಸರಿ ಬೆಂಗಳೂರು ತುಮಕೂರಲ್ಲಿ ಎಂ ಜಿ ರೋಡ್ ಕಾರ್ಯಕ್ರಮ ಮಾಡಿದ್ರು ಇದೇ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಡಿಸ್ತೀನಿ ಅಂದ್ರು ನಾನು ದೊಡ್ಡ ಇರ್ತಕ್ಕಂಥ ಕಾಂಗ್ರೆಸ್ ಅರ್ಧ ಖಾಲಿ ಮಾಡ್ಕೊಂಡು ಹೋಗಿ ಆ ಪಕ್ಷಕ್ಕೆ ಸೇರ್ಕೊಂಡೆ ಸೇರ್ಕೊಂಡು ಆದ್ಮೇಲೆ ಆ ಮನುಷ್ಯ ಶಿವರಂಜಪ್ಪನ ಸೇರಿಸ್ಕೊಂಡ್ರು ಲಾಸ್ಟ್ಗೆ ಶಿವರಂಜಪ್ಪನಿಗೂ ಟಿಕೆಟ್ ಕೊಟ್ರು ಅಲ್ಲಿ ಹೇಳ್ತಾರೆ ಇಲ್ಲಿ ಬಂದು ವೇದಿಕೆ ಮೇಲೆ ನಾನು ಕತ್ಕೂ ಇದೆ ದೇವೇಗೌಡರು ಕತ್ತ ಅಂತ ಹೇಳ್ತಾರೆ ಆ ಮನುಷ್ಯ ಅಲ್ಲೇ ಇದೇ ವೇದಿಕೆ ಮೇಲೆ ಇದೇ ಜಾಗದ ಭಾಷಣ ಮಾಡ್ತಾರೆ ನಾನು ಅವತ್ತು ಇವನ್ನ ಇಂಡಿಪೆಂಡೆಂಟ್ ಇದ್ರೆ ಕೇಳ್ತಿದ್ರೆ ಇವ್ರು ಹೆಂಗ್ ಶಾಸಕನಾದನು ಅಂತ ಹೇಳ್ತಾನೆ ಅಯ್ಯ ನೀನ್ ಏನು ಕೇಳಿಸ್ತಂತ ಮನುಷ್ಯ ಅಲ್ಲಿ ಶಿವರಂಜಪ್ಪನ ಟಿಕೆಟ್ ಕೊಟ್ಟು ನಾನು ಇಂಡಿಪೆಂಡೆಂಟ್ ನಿಲ್ಲಿಸ್ತೀನಿ ಅಂತಂದ್ರೆ ಯಾರು ಬಂದ್ಬಿದ್ದ ಅರ್ಥ ನಿಂದು ಯಾರಿಂದ ಯಾರು ಕತ್ಕೂಯ ಕೆಲಸ ಮಾಡ್ತಾ ಇದಾರೆ ಅವತ್ ನೀನ್ ಹೇಳಿದ್ರೆ ನಾನು ವಾಪಸ್ ತಕ್ಕಂತೀನಿ ಇನ್ನು ಇಷ್ಟೆಲ್ಲ ಆದ್ಮೇಲೆ ಟಗರು ಸುಮ್ನೆ ಇರುತ್ತಾ ಶಾಸಕರು ಒಪ್ಪಿದ್ರೆ ಈಗಲೇ ನಮ್ಮ ಪಕ್ಷಕ್ಕೆ ಬರಲಿ ನಾವು ಅವರ ಪರ ಇದ್ದೇವೆ ಮುಂದಿನ ಬಾರಿ ಅವರೇ ಗುಬ್ಬಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರು ಎಂದು ಎಸ್ ಆರ್ ಶ್ರೀನಿವಾಸ್ ಪರ ಬ್ಯಾಟ್ ಬೀಸಿದ್ದಾರೆ ಈಗ ನಾನು ಸಮಯ ಆಗಿದೆ ಸಾಕಷ್ಟು ಆಗಿದೆಯಲ್ವಾ ಊಟ ಮಾಡಿದ ಇನ್ನೊಂದ್ಸರಿ ಬರ್ತೀನಿ ವಾಸು ಬರೋದಾದ್ರೆ ಕಾಂತರಾಜ್ ಬರೋದಾದ್ರೆ ಇವ್ರನ್ನ ಆಗ ಗುಬ್ಬಿಗೆ ಬರ್ತೀನಿ ಅವ್ರು ಬರ್ತೀವಿ ಅಂತ ಒಪ್ಕೊಂಡ್ರೆ ಕಾಂತರಾಜು ಬರ್ತೀನಿ ಅಂತ ಒಪ್ಕೊಂಡ ಅವನ್ನ ಅವನ್ನೆಲ್ಲ ತುರುವೆಕೆರೆಗೂ ಹೋಗ್ತೀನಿ ಇಲ್ಲಿಗೂ ಬರ್ತೀನಿ ಅದಕ್ಕೆ ಅವರು ನೋಡಪ್ಪ ನಿಮ್ಗೆ ಓಪನ್ ಇನ್ವಿಟೇಷನ್ ಓಪನ್ ಇನ್ವಿಟೇಷನ್ ನಿಮ್ ಜೊತೆ ಇರ್ತೀವಿ ಅಷ್ಟೇ ನೀವು ಬಂದ್ರೆ ನಮ್ಮ ಪಕ್ಷದಲ್ಲಿ ಗೌರವಕ್ಕೋಗಿ ನೋಡ್ಕೊಳ್ತಾ ಜೊತೆ ಕೆಲಸ ಮಾಡ್ತೀವಿ ಏನಪ್ಪ
ಇನ್ನು ಬರೋದು. ಇಡೀ ಜಿಲ್ಲೆಯ ಕಾಂಗ್ರೆಸ್ ಪಾಳೆಯ ಇಂದು ಗುಬ್ಬಿಯಲ್ಲಿ ಠಿಕಾಣಿ ಹೂಡಿತು. ಕೆಎನ್ ರಾಜಣ್ಣ, ಟಿಬಿ ಜಯಚಂದ್ರ ಸೇರಿದಂತೆ ಅನೇಕರು ಸೇರಿದ್ದರು. ತುರುವೇಕೆರೆ ಬೆಮಲ್ ಕಾಂತರಾಜ್ ಹಾಗೂ ಎಸ್ಆರ್ ಶ್ರೀನಿವಾಸ್ ಬೆನ್ನಿಂದೆ ನಾವಿದ್ದೇವೆ ಅನ್ನೋದನ್ನ ಬಹಿರಂಗವಾಗಿ ತೋರಿಸಿಕೊಟ್ಟಿದ್ದಾರೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮುಕ್ ಟಿವಿ. ತುಮಕೂರಿನ ಭದ್ರಮ್ಮ ಸರ್ಕಲ್ ನಲ್ಲಿ ಕರ್ನಾಟಕ ಜನಸೈನ್ಯ ವತಿಯಿಂದ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಕರ್ನಾಟಕ ಜನಸೈನ್ಯ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕ ಕೆ ಎರ್ರಿಸ್ವಾಮಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ರಕ್ಷಿತ್ ಕರಿಮಣ್ಣೆ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೆ ಎರ್ರಿಸ್ವಾಮಿ ಮಾತನಾಡಿ, ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಜಾರಿಯಾಗಬೇಕೆಂದು ಆಗ್ರಹಿಸಿದರು. ನಾಡಿನ ಜನತೆ 66ನೇ ವರ್ಷದ ರಾಜ್ಯೋತ್ಸವ ಶುಭಾಶಯಗಳನ್ನು ಈ ಬಾರಿ ದೊಡ್ಡಮನೆ ಕುಟುಂಬ ಅಂತೇಳಿ ನಾವು ಏನು ಕರಿತೀವಿ ಅವರ ಒಂದು ಪರವಾಗಿ ಯಾವತ್ತು ಕನ್ನಡಿಗರ ಪರವಾಗಿ ದುಃಖದಿಂದನೇ ಹೇಳುವ ಶುಭಾಶಯಗಳು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಪ್ರತಿ ವರ್ಷವೂ ಕೂಡ ನಾವು ಒಂದೊಂದು ಆಣಿಮುತ್ತಿಗಳನ್ನು ಕಳ್ಕೊತಾ ಇದ್ದೀವಿ. ಜೀವನ ಎತ್ತ ಸಾಕ್ತಾ ಇದೆ, ಎಲ್ಲಿ ಸಾಕ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಮಗೆ ಇದು 66ನೇ ವರ್ಷದ ಏಕೀಕರಣ ಆದ ಮೇಲೆ ಸ್ವತಂತ್ರ ಚಳುವಳಿಗಾರರು ಕೂಡ ಬರಲಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ಕೂಡ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಜ್ಯೋತ್ಸವ ಆಚರಣೆಯನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥವರು ವ್ಯಕ್ತಿಗಳ ಬದಲಿಗೆ ನಿಂತು ಮಾತನಾಡೋದು ತುಂಬ ಕಷ್ಟ ಅಂತ ನನ್ನ ಭಾವನೆ. ಯಾಕೆಂತಂದರೆ ಆನೆ ಮುಂದೆ ಇಲ್ಲಿದು ಏನು ಕೆಲಸ ಅನ್ನೋ ಮಟ್ಟಿಗೆ ಮಾತಾಡ್ಬೋದು, ಆದರೆ ಮಾತಾಡುವ ಒಂದು ಸಂದರ್ಭ ಮಾತಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಈ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವವಾಗಬೇಕು ಅಂತಂದರೆ ಈ ನಾಡಿನ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾಗಿದೆ. ನಮಗೆ ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ ನಮ್ಮದು ಒಂದು ಹೋರಾಟ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು, ಆಗ ಮಾತ್ರ ಕನ್ನಡ ನಿತ್ಯೋತ್ಸವ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಕೂಡ ನಾನು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಹಲವಾರು ಸರ್ಕಾರಗಳು ಬಂದು ಹೋಗ್ತಾ ಇದ್ದಾವೆ, ಆದರೆ ಎಲ್ಲ ವಿಚಾರದಲ್ಲಿ ಕೂಡ ಒಂದು ಕುಂಠಿತ ಆಗ್ತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕುಂಠಿತ ಆಗ್ತಾ ಇದೆ. ಈಗ ನಮ್ಮ ನಾಡಿನ ಯುವಕರು, ಡಿಗ್ರಿ ಪಡೆದಿರತಕ್ಕಂಥ ಯುವಕರು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಹೊರ ರಾಜ್ಯದಲ್ಲಿ ಡಿಪ್ಲೊಮಾ ಮಾಡಿದ ಹುಡುಗರು ಬಂದು ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಉದಾಹರಣೆ ಇನ್ನೊಂದು ಇರೋದಿಲ್ಲ. ಹೀಗಾಗಿ ಸರ್ಕಾರ ಇದನ್ನು ಕೂಡಲೇ ಹೆಚ್ಚೆತ್ಕೋಬೇಕಾಗ್ತದೆ. ಮುಂದಿನ ವರ್ಷಕ್ಕಾದರೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಲ್ಲಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲೇ ನಾನು ಒತ್ತಾಯವನ್ನು ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯ. ಇನ್ನು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಯುವ ಮುಖಂಡ ದನಿಯ ಕುಮಾರ್ ಮಾತನಾಡಿ, ಗುಬ್ಬಿಯಲ್ಲಿರುವ ಎಚ್ಐಎಲ್ನಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕೆಂದರು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಪುನೀತ್ ರವರು ಮಾಡುತ್ತಿದ್ದ ಸಮಾಜ ಸೇವೆಯನ್ನ ಸ್ಮರಿಸಿಕೊಂಡರು. 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಏನು ಇವತ್ತು ಇಡೀ ಕರ್ನಾಟಕ ಶುಕ್ರವಾರ ದಿನ ಕರಾಳ ದಿನಾಚರಣೆಯಾಗಿ ಇವತ್ತು ಕೂಡ ಮೋಡ ಕವಿದ ವಾತಾವರಣ ಇದೆ. ಇಡೀ ಕರ್ನಾಟಕದಲ್ಲಿ ಒಳ್ಳೆ ಒಬ್ಬ ಕಲಾವಿದನ ಕಳ್ಕೊಂಡು ನಾವೆಲ್ಲ ತಬ್ಲಿಯಾಗಿದ್ದೀವಿ. ಆ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಒಂದು ಶಕ್ತಿಯನ್ನು ಕೊಡಲಿ. ಹಲವಾರು ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು, ಯಾರಿಗೂ ಗೊತ್ತಿರಲಿಲ್ಲ. ಹಲವಾರು ಅನಾಥಾಶ್ರಮಗಳು, ಹಲವಾರು ಬ್ಲೈಂಡ್ದು, ಆಮೇಲೆ ಗೋಶಾಲೆಗಳು, ಇವನ್ನೆಲ್ಲ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ತಮಿಳು ನೆಟ್ಟ ಒಬ್ಬ ಆತ ಸ್ವಂತ ಹೋಗಿ ಅವರೇ ಬಂದು ಇನ್ನು ಮುಂದಿನ ನಾನೇ ನಡೆಸ್ಕೊಂಡು ಹೋಗ್ತೀನಿ ಅಂತಾರೆ. ಅಲ್ಲಿಗೆ ಆ ವ್ಯಕ್ತಿತ್ವ ಹೆಂಗಿದೆ ಅನ್ನೋದು ನಾವು ನೋಡಿ ಕಲಿಬೇಕಲ್ಲ. ಯಾಕೆಂದ್ರೆ ಒಬ್ಬ ಕರ್ನಾಟಕದಲ್ಲಿ ನಮ್ಮ ಏನು ಕನ್ನಡಿಗ ಬೆಳೆಸ್ಕೊಂಬಂದಿದ್ರು, ಆತ ಇಲ್ಲದೆ ಇರಬೇಕಾದ್ರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ 1800 ವಿದ್ಯಾರ್ಥಿಗಳನ್ನ ನಾನೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅವ್ರಿಗೆ ನಾವೆಲ್ಲರೂ ಪರವಾಗಿ ನಾನು ಅವ್ರನ್ನೊಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಏನು ಇವತ್ತು ತುಮಕೂರಿನಲ್ಲಿ, ಜಿಲ್ಲೆಯಲ್ಲಿ, ಉಬ್ಬಿನಲ್ಲಿ ಎಚ್ ಎಲ್ ಆಗ್ತಾ ಇದೆ, ಆ ಎಚ್ ಎಲ್ನಲ್ಲಿ ಆದಷ್ಟು ಕೂಡ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಎಲ್ಲ ಕಾರ್ಖಾನೆಗಳಲ್ಲೂ 90% ಮಾತ್ರ ಕನ್ನಡಿಗರಿಗೆ ಕೆಲಸವನ್ನು ಒದಗಿ ಕೊಡಿಸ್ಬೇಕು. ಅದೇ ರೀತಿ ಇವತ್ತು ಏನು ತುಮಕೂರಿನಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಕನ್ನಡಿಯ ರಾಜ್ಯೋತ್ಸವಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅವರಿಗೆ ತುಮಕೂರು ದೇಶದ ಜಿಲ್ಲಾಡಳಿತ ಮತ್ತು ಪೊಲೀಸಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ಜನಸೇನೆ ಕಾರ್ಯಕ್ರಮ, ಇವತ್ತು ಬರೀ ರಾಜ್ಯೋತ್ಸವದಲ್ಲಿ ರಾಜಕೀಯ ಕಾಲದಲ್ಲೇ ರಕ್ತದಾನ ಶಿಬಿರ ಮತ್ತು ನಮ್ಮ ಆಟೋ ಚಾಲಕರಿಗೆ
ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಟಿಆರ್ ರೇವಣ್ಣರವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಆಟೋ ಚಾಲಕರಿಗೆ ಸಮವಸ್ತ್ರ, ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಗ್ ಟಿವಿ, ತುಮಕೂರು. ತುಮಕೂರಿನ ಸೋಮೇಶ್ವರಪುರಂನಲ್ಲಿ ಮಯೂರ್ ಯುವ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಮಯೂರು ಯುವ ವೇದಿಕೆ ಅಧ್ಯಕ್ಷ ಹೆಬ್ಬರು ಶ್ರೀನಿವಾಸ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಹಾಗೂ ತೆಂಗುನಾರು ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪಿ ಸದಾಶಿವಯ್ಯ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸದಾಶಿವಯ್ಯ ಮಾತನಾಡಿ, ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಅನುಷ್ಠಾನಗೊಳಿಸಬೇಕೆಂದು ಸದಾಶಿವಯ್ಯ ಒತ್ತಾಯಿಸಿದರು. ಎಲ್ಲರಿಗೂ ಆತ್ಮೀಯ ಬಂಧುಗಳೇ, ಎಲ್ಲ ಬಂಧುಗಳಿಗೂ ಸಹ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ದಿನ ನಮ್ಮ ಸೋಮೇಶ್ವರಪುರಂನ ಮಯೂರ ಯುವವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾಯಿ ಭುವನೇಶ್ವರಿಗೆ ಪೂಜೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನಾವು ಕನ್ನಡಿಗರಾದ ನಾವು ಕನ್ನಡದ ನೆಲ ಜಲ ಮತ್ತು ಭಾಷೆಯನ್ನು ಸಂರಕ್ಷಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡೋದ್ರಿಂದ ಮಾತ್ರ ಕನ್ನಡ ಉಳಿತೈತೆ, ಕನ್ನಡ ಬೆಳೀತೈತೆ. ಹಾಗೆಯೇ 2017ರಲ್ಲಿ ಪರಿಷ್ಕೃತ ಸರೋಜಿನಿ ಮಹಿಷಿ ವರದಿಯನ್ನು ಸರ್ಕಾರ ಇದುವರೆಗೂ ಅಕ್ಸೆಪ್ಟ್ ಮಾಡಿಲ್ಲ. ಸರ್ಕಾರ ವರದಿ ಸರೋಜಿನಿ ಮಹಿಷಿ ವರದಿಯನ್ನು ಅಕ್ಸೆಪ್ಟ್ ಮಾಡಿದರೆ ಕೇಂದ್ರೋದ್ಯಮದಲ್ಲಿ ಬಹುತೇಕ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು ಲಭಿಸ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಮುಂದೆ ಹೋರಾಟ ಮಾಡಬೇಕಾಗಿದೆ. ಆ ಕನ್ನಡ ನಾಡೆಲ್ಲ ಬೆಳೆಸೋಕೆ ಎಲ್ಲರೂ ತಾವು ಕೈ ಜೋಡಿಸ್ಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಾಧ್ಯಕ್ಷ ಸ್ವಾಮಿ ರಾಜ್ಕುಮಾರ್ ಗುಪ್ತಾ, ರೇಣುಕಪ್ಪ, ಬೆಂಗಾವಿ ರವಿ ಸೇರಿದಂತೆ ವೇದಿಕೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎನ್ ಬಿ ಪ್ರದೀಪ್ ಕುಮಾರ್ ಅವರು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಪ್ರದೀಪ್ ಕುಮಾರ್ ಅವರು, ಯುವರತ್ನ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಪುನೀತ್ ರಾಜ್ಕುಮಾರ್ ನಿಧನರಾಗಿದ್ದಕ್ಕೆ ತೀವ್ರವಾಗಿ ಬೇಸರವಾಗಿದ್ದು, ಇದಕ್ಕಾಗಿ ಈ ಬಾರಿ ಅದ್ದೂರಿ ಆಚರಣೆ ಕೈಬಿಟ್ಟು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದರು. ನಮ್ಮ ನೆಚ್ಚಿನ ನಟನಾದ ಪುನೀತ್ ರಾಜ್ಕುಮಾರ್ ಅವರು ತ್ಯಜಿಸಿದ್ರಿಂದ ಸ್ವಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲೂ ಕೂಡ ಇವತ್ತೇನು ನಮ್ಮ ಅತಿಥಿಯಾಗಿ ನಿಮ್ಮ ವಿದ್ಯಾರ್ಥಿನಿಯಾದ ನೀಲ್ ಕನ್ನಡಾಂಬೆ ಆಗಿ ನಿಮ್ಮ ಮುಂದೆ ಅತಿಥಿಯಾಗಿ ಕೂತಿದ್ದಾರೆ. ಹಾಗೂ ಇವತ್ತೇನು ವಿದ್ಯಾರ್ಥಿಗಳು ನಾಡಗೀತೆಯನ್ನು ಹಾಡಿದ್ರು, ತುಂಬ ಚೆನ್ನಾಗಿ ಬಂತು. ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಪ್ರಾಂಶುಪಾಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ನಮ್ಮದು. ಇನ್ನು ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ನಗರದ ಕರವೇ ನಾರಾಯಣ ಗೌಡರ ಬಣದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಸಾಹಿತಿಗಳಾದ ಕವಿತಾ ಕೃಷ್ಣ ಧ್ವಜಾರೋಹಣ ನೆರವೇರಿಸಿ ಕನ್ನಡಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಪುತ್ರ ಪುನೀತ್ ರಾಜ್ಕುಮಾರ್ ನಿಧನ ಎಲ್ಲರಿಗೂ ಬೇಸರ ತಂದಿದೆ, ಅದಕ್ಕೆ ಈ ಬಾರಿ ಸರಳವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೇವೆ ಎಂದರು. 66ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದು ವಿಷಾದದ ಸಂಗತಿ, ನಮ್ಮ ರಾಜ್ಯ ಕಂಡಂಥ ಅತ್ಯುತ್ತಮ ನಟ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಕಾರಣ ನಾವು ಅದ್ದೂರಿ ರಾಜ್ಯೋತ್ಸವವನ್ನು, ಈ ವರ್ಷದ ರಾಜ್ಯೋತ್ಸವವನ್ನು ನಾವು ಪುನೀತ್ ರಾಜ್ಕುಮಾರ್ ಅವರಿಗೆ ಸರಳವಾಗಿ ಆಚರಿಸುವುದರ ಮುಖೇನ 66ನೇ ರಾಜ್ಯೋತ್ಸವವನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಒಂದು ರಾಜ್ಯೋತ್ಸವಕ್ಕೆ ಕವಿದಂಥ ಕಾರ್ಮೋಡ ಇದು. ಯಾಕೆಂದರೆ
ನಮ್ಮ ನಾಡು ಕಂಡಂತ ಅತ್ಯದ್ಭುತ ನಟ. ಇವತ್ತು ಅವರ ಕೊಡುಗೆ ಅಪಾರ, ಯಾರಿಗೂ ಗೊತ್ತಿರಲಿಲ್ಲ, ಅವರು ಸತ್ತ ನಂತರ ಗೊತ್ತಾಯಿತು ಇವರ ಕೊಡುಗೆ ಏನಿದೆ ಇವತ್ತು ರಾಜ್ಯಕ್ಕೆ ಅನ್ನೋದು. ಅಂಥ ವ್ಯಕ್ತಿ ಸತ್ತಂತ ದಿವಸದಲ್ಲಿ ನಾವು ರಾಜ್ಯೋತ್ಸವನ ವಿಜೃಂಭಣೆ ಬೇಡ ಅಂತ ಹೇಳ್ಬಿಟ್ಟು ಸರಳವಾಗಿ ಆಚರಿಸ್ತಾ ಇದ್ದೀವಿ. ಈ ಮತ್ತೊಮ್ಮೆ ನಾವು ಈ ರಾಜ್ಯೋತ್ಸವವನ್ನು 66ನೇ ರಾಜ್ಯೋತ್ಸವವನ್ನು ನಾವು ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸಿ ಈ ಸರಳವಾಗಿ ರಾಜ್ಯೋತ್ಸವನ ಕನ್ನಡ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಹಾಗೆ ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇಡೀ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕಾಣುವುದು ತುಮಕೂರಿನಲ್ಲಿ ಮಾತ್ರ, ಹೀಗೆಂದು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದ್ದಾರೆ. ತುಮಕೂರಿನ ಗಾಯತ್ರಿ ಚಿತ್ರಮಂದಿರ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿರವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ ಶ್ರೀಗಳು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನದಿಂದ ಭಾರತೀಯ ಚಿತ್ರರಂಗಕ್ಕೆ ಅಪಾರ ನಷ್ಟವಾಗಿದೆ ಎಂದರು. ಕನ್ನಡದ ದಿನ, ಕನ್ನಡಿಗರ ದಿನ, ಕನ್ನಡ ಕನ್ನಡ ನಾಡೋಜರ ದಿನ, ಕನ್ನಡ ನಾಡಿಗರ ದಿನ. ಇವತ್ತಿನ ದಿನ ನಾವೆಲ್ಲ ಸೇರಿ ಕನ್ನಡಮ್ಮನಿಗೆ, ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ರಾಜ್ಯಕ್ಕೆ ಗೌರವವನ್ನು ಸಲ್ಲಿಸುವಂತಹ ಒಂದು ಪವಿತ್ರವಾದಂತಹ ದಿನ ಇವತ್ತು. ಪ್ರತಿ ವರ್ಷ ಈ ಒಂದು ಕನ್ನಡದ ಹಬ್ಬವನ್ನು, ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು, ಹಾಗೆ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಇತ್ಯಾದಿಗಳಲ್ಲಿ ಯಕ್ಷಗಾನ ತುಂಬ ಪ್ರಸಿದ್ಧ. ಯಕ್ಷಗಾನಕ್ಕೆ ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ ಹೆಸರುವಾಸಿ. ಈ ಬಯಲಾಟಗಳಿಗೆ ಉತ್ತರ ಕರ್ನಾಟಕ ಹೆಸರುವಾಸಿ. ಹಾಗೆಯೇ ನಮ್ಮ ತುಮಕೂರು ಕನ್ನಡ ರಾಜ್ಯೋತ್ಸವಕ್ಕೆ ಹೆಸರುವಾಸಿ. ಇಡೀ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವದ ವೈಭವವನ್ನು ನೋಡಬೇಕು, ಸಂಭ್ರಮವನ್ನು ನೋಡಬೇಕು ಅಂದರೆ ತುಮಕೂರಿನಲ್ಲಿ ನೋಡಬೇಕು. ಅದು ನಮ್ಮ ತುಮಕೂರಿನ ಒಂದು ವೈಶಿಷ್ಟ್ಯ. ಸುಮಾರು ವರ್ಷಗಳಿಂದ ನಾವು ಇಲ್ಲಿ ನೋಡ್ತಾ ಬಂದಿದ್ದೀವಿ. ಈ ಹಬ್ಬ ಬಂತು ಅಂತಂದರೆ ಸುಮಾರು ಒಂದೂವರೆ ತಿಂಗಳು, ಒಂದಿಲ್ಲ ಒಂದಿನ, ಪ್ರತಿದಿನಲ್ಲೂ ಕೂಡ ನಾವು ಒಂದಿಲ್ಲ ಒಂದು ಬಡಾವಣೆಯಲ್ಲಿ, ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆಯೇ ಅದಕ್ಕೆ ನನಗೆ ಅನ್ನಿಸ್ತಾ ಇದೆ, ಈ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ನೋಡಬೇಕು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಯಲ್ಲೇಶ್ ಗೌಡ, ಕರ್ವೇ ಮುಖಂಡ ಬಾಲಾಜಿ, ಕನ್ನಡ ಸಂಸ್ಕೃತಿ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಕಾಶ್, ಮಾರುತಿ ವಿದ್ಯಾಕೇಂದ್ರದ ಪ್ರಾಚಾರ್ಯ ರವಿಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ತಾಯಿ ಭುವನೇಶ್ವರಿ ಮತ್ತು ಪುನೀತ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕನ್ನಡ ಕೇವಲ ಭಾಷಣಕ್ಕೆ ಸೀಮಿತವಾಗದಂಥ ಕನ್ನಡ ಎಲ್ಲರೂ ಮನೆ ಮನೆಗಳಲ್ಲಿ ಮೊಳಗಬೇಕೆಂದು ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡಿನ ಕಲರವದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಇದೇ ವೇಳೆ ಮಾತನಾಡಿದ ಶಾಸಕ ವೆಂಕಟರಮಣಪ್ಪ, ತಾಲೂಕಿನಾದ್ಯಂತ ಮೂಲಭೂತ ನಾಡು ನುಡಿ ಜಲ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಹೋರಾಟ ಸತತವಾಗಿ ಮಾಡಬೇಕಾಗಿದೆ. ಕನ್ನಡದ ಉಳಿವಿಗಾಗಿ ಎಲ್ಲರೂ ಕೈಜೋಡಿಸಬೇಕು. ಪಾವಗಡ ಗಡಿಭಾಗವಾದ ಕಾರಣ ತೆಲುಗು ಮಾತನಾಡುವ ಜನರೇ ಹೆಚ್ಚು, ಅದರೊಂದಿಗೆ ಕನ್ನಡ ಮಾತನಾಡುವ ಸಂಖ್ಯೆ ಕೂಡ ಕಡಿಮೆ. ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಕನ್ನಡ ಸೀಮಿತವಾಗಬಾರದು ಎಂದರು. ಕನ್ನಡದ ಹೆಮ್ಮೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅಗಲಿಕೆ ಸುದ್ದಿ ದೇಶ ವಿದೇಶಗಳಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಎಂದರು. ಕನ್ನಡದ ಪ್ರಭುಗಳು ಮಾತಾಡೋದು ಮಾತ್ರ ಕನ್ನಡ ಕನ್ನಡ ಅಂತ ಮಾತಾಡ್ತಾರೆ, ಇಂಗ್ಲಿಷ್ ಇರಬೇಕು. ಮೊದಲು ನಮ್ಮ ಕನ್ನಡವನ್ನು, ಕನ್ನಡ ತಾಯಿಯನ್ನು ಉಳಿಸ್ಕೋಬೇಕು, ಆಮೇಲೆ ಇನ್ನೊಂದು ಭಾಷೆಗೆ ಹೋಗಬೇಕು. ಇವತ್ತು ಇಂಗ್ಲೀಷು ಬೇಕು. ಇಡೀ ಪ್ರಪಂಚದಲ್ಲಿ ನಾವೆಲ್ಲಾದರೂ ಹೋಗಿ ಬದುಕಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು ಇವತ್ತೊಂದು ಪರಿಸ್ಥಿತಿಯಲ್ಲಿ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಷೆಯಿಂದ ಕಲಿತಕ್ಕಂಥ ಒಂದು ಭಾಗ ಇದೆ. ಈ ಕಡೆ ಹೋದರೆ ತಮಿಳ್ನಾಡಿನಲ್ಲಿ ತಮಿಳು ಮಾತನಾಡ್ತಾರೆ ನಮ್ಮವರು, ಕೇರಳ ವಾರ್ಡ್ಗೆ ಹೋದರೆ ತುಳು ಮಾತನಾಡ್ತಾರೆ. ಆಂಧ್ರ ಪ್ರದೇಶ ಒಳಗೊಂಡಿರ್ತಕ್ಕಂಥ ಪಾವಗಡ ಸುತ್ತ ಆಂಧ್ರ ಪ್ರದೇಶ, ನಾವೆಲ್ಲರೂ ಕೂಡ ನನ್ನ ಸೇರಿ ಮನೆಯಲ್ಲಿ ಎಲ್ಲರೂ ತೆಲುಗನ್ನು ಮಾತನಾಡ್ತೀವಿ. ಪಕ್ಕದ ಆಂಧ್ರ ಪ್ರದೇಶದಲ್ಲಿರೋ ಮಡಿಕೇರಿಗೆ ಹೋದರೆ ಎಲ್ಲರೂ ಕನ್ನಡ ಮಾತನಾಡ್ತಾರೆ.
ಇದು ಓದೋದು ಬರೆಯೋದು ಕನ್ನಡ, ಮಾತನಾಡೋದು ತೆಲುಗು. ಇದು ಸ್ವಾತಂತ್ರ್ಯ ಬಂದು ಕನ್ನಡ ರಾಜ್ಯೋತ್ಸವಕ್ಕೆ 76 ವರ್ಷ ಕಳೆದರೂ ಕೂಡ ನಾವು ತಹಶೀಲ್ದಾರ್ ನಾಗರಾಜ್ ಮಾತನಾಡಿ, ತಾಲೂಕಿನ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಕಂಪು, ನಾಡಿನ ಆದ್ಯತೆ ಹರಡುವ ಕೆಲಸ ಪ್ರತಿಯೊಬ್ಬ ವ್ಯಕ್ತಿಗೂ ಜವಾಬ್ದಾರಿ ಇರುತ್ತದೆ. ನಮ್ಮ ಕರ್ನಾಟಕದಲ್ಲಿ, ಕನ್ನಡದ ನಾಡಿನಲ್ಲಿ ಹೆಸರಾಂತ ವ್ಯಕ್ತಿಗಳು ಜನಿಸಿರುವುದು ನಮ್ಮ ಹೆಮ್ಮೆಯ ವಿಚಾರ. ಕನ್ನಡಕ್ಕಾಗಿ ದುಡಿದಂತಹ ಮಹಾನ್ ಮಹನೀಯರನ್ನ ಕಂಡಂತಹ ನಾಡು ನಮ್ಮ ಕರುನಾಡು ಎಂದರು. ಭಾಷೆ, ಸಾಹಿತ್ಯ, ದಿವ್ಯ ಪರಂಪರೆಯನ್ನು ನಾಡು ನುಡಿಗಾಗಿ ಹೋರಾಡಿದ ಪುಣ್ಯ ಪುರುಷರ ಕನ್ನಡ ನಾಡು ನುಡಿ ಸ್ಥಿತಿಗತಿ ಗಡಿ ನಾಡ ಪರಿಸ್ಥಿತಿಯನ್ನು ಕುರಿತು ಚಿಂತನ ಮಂಥನ ಮಾಡುವ ಸುದಿನ ಈ ದಿನವಾಗಿದೆ. ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ಅಂದು ಹಬ್ಬಿದ್ದ ಕನ್ನಡ ಪ್ರದೇಶದ ಇಂದು ಅನೇಕ ಪ್ರದೇಶಗಳನ್ನು ಕಳೆದುಕೊಂಡ ನಾಡಾಗಿದೆ. ಶತಮಾನಗಳಿನ ಕಾಲದಲ್ಲಿ ಸುಮಾರು ಕೊನೆಯ ಪಕ್ಷ 13 ಜಿಲ್ಲೆಗಳನ್ನು ಗೋವಾ ರಾಜ್ಯವನ್ನು ಕಳೆದುಕೊಂಡು ಇಂದು 30 ಜಿಲ್ಲೆಗಳನ್ನು ಹೊಂದಿದ ಕರ್ನಾಟಕ ರಾಜ್ಯವಾಗಿದೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ಕೇವಲ ಸಾಹಿತಿಗಳು ಮತ್ತು ಬರಹಗಾರರು ಬೇರೆಯವರು ಮಾತ್ರ ಉಳಿಸಬೇಕು ಅಂತೇನೂ ಇಲ್ಲ, ಪ್ರಾಧ್ಯಾಪಕರು ಬೆಳೆಸಬೇಕು ಅಂತೇನೂ ಇಲ್ಲ. ಅದು ಸಾಮಾನ್ಯ ಜನರಿಂದ ಹಿಡಿದು ಕ್ರೀಡಾ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಅನೇಕ ಜನ ಅದನ್ನು ಬೆಳೆಸಬೇಕು, ಬೆಳೆಸಿದ್ದಾರೆ. ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಏನನ್ನು ಅಡಿಪಾಯವನ್ನು ಹಾಕಿಕೊಟ್ಟಿದ್ರು ಕನ್ನಡದ ಸಂಸ್ಕೃತಿಯ ಮೂಲಕ, ಅದು ಮುಂದಿನ ನಟರಿಗೂ ಮತ್ತು ಕಲಾವಿದರಿಗೆ ಮುಖ್ಯವಾಗಿ ಅನ್ವಯಿಸುತ್ತೆ. ಕನ್ನಡ ನಾಡಿನ ಗುಣ ವಿಶೇಷಗಳನ್ನು ತಿಳಿಸುವಾಗ ಕವಿರಾಜ ಮಾರ್ಗಕಾರ ಇವತ್ತು ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾದ ಪೋತ್ರೆಡ್ಡಿ, ರಾಮಾಂಜಿನಪ್ಪ, ತಾಡಪ್ಪ ನಾಯ್ಕ್ ನಡೆಸಿಕೊಟ್ಟರು. ಪ್ರಧಾನ ಭಾಷಣಕಾರರಾಗಿ ಭಾಗವಹಿಸಿದ ಡಾಕ್ಟರ್ ನಾಗಲಮಡಿಕೆ ಸುರೇಶ್, ಈ ವೇಳೆ ಕಾರ್ಯಕ್ರಮದಲ್ಲಿ ಪಟ್ಟಣದ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಪಾವಗಡ. ನಗರದ ಗುಂಜಿ ಸರ್ಕಲ್ನಲ್ಲಿರುವ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಅಮೃತ ಹಸ್ತದಿಂದ ಕನ್ನಡ ಧ್ವಜಾರೋಹಣ ಮಾಡಲಾಯಿತು. ತುಮಕೂರು ನಗರದ ಗುಂಚಿ ಸರ್ಕಲ್ನಲ್ಲಿ 66ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಹಿರೇಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅಮೃತ ಹಸ್ತದಿಂದ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ನಮ್ಮ ತುಮಕೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸುತ್ತೇವೆ. ಈ ಬಾರಿ ಭರವಸೆ ನಟನಾಗಿದ್ದ ಪುನೀತ್ ಅಗಲಿಕೆ ಎಲ್ಲರಿಗೂ ಬೇಸರ ತಂದಿದೆ ಮತ್ತು ತುಮಕೂರು ಜಿಲ್ಲೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬರೆದಿರುವುದು ಬೇಸರ ತಂದಿದೆ ಎಂದು ತಿಳಿಸಿದರು. ಇವತ್ತಿನ ದಿನ ನಾವು ಕನ್ನಡಿಗರೆಲ್ಲರೂ ಕೂಡ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನವೆಂಬರ್ ಬಂದು ನಾವೆಲ್ಲರೂ ಕೂಡ ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕನ್ನಡಿಗರಿಗೆ ಮತ್ತು ಕನ್ನಡ ಧೈರ್ಯ ಸ್ಥೈರ್ಯಗಳಿಗೆ ಗೌರವ ತೋರಿಸುವ ದಿನ. ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ತುಮಕೂರು ಮಹಾನಗರದಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈ ಸಂಭ್ರಮದ ಮಧ್ಯೆಯೂ ಕೂಡ ಸ್ವಲ್ಪ ನೋವಿದೆ. ಈ ಸಲ ಕನ್ನಡದ ಭರವಸೆಯ ನಟ, ಪ್ರತಿಭಾಶಾಲಿ ನಟ ಪುನೀತ್ ರಾಜ್ಕುಮಾರ್ ಅವರು ಅನಿರೀಕ್ಷಿತವಾಗಿ ಹೃದಯಾಘಾತದಿಂದ ತೀರಿಕೊಂಡಿದ್ದು ನಮ್ಮ ಈ ರಾಜ್ಯೋತ್ಸವಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕದಾಗಿದೆ. ಆದಾಗ್ಯೂ ಕೂಡ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಗೆ ಗೌರವ ತೋರಿಸೋದು ನಮ್ಮ ಕರ್ತವ್ಯ. ನಾನು ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಹೇಗೆ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನಗಳಿಗೆ ಆ ದಕ್ಷಿಣ ಕನ್ನಡ ನಾಡು ಪ್ರಸಿದ್ಧವಾಗಿದೆಯೋ ಹಾಗೆ ರಾಜ್ಯೋತ್ಸವದ ಆಚರಣೆಗೆ ನಮ್ಮ ತುಮಕೂರು ನಗರ ಪ್ರಸಿದ್ಧವಾಗಿದೆ. ಇನ್ನು ರಾಜ್ಯಾಧ್ಯಕ್ಷರಾದ ಆನಂದ್ ಮಾತನಾಡಿ, ಈ ಬಾರಿ ನಮ್ಮ ಹಿರೇಮಠದ ಶ್ರೀಗಳು ಧ್ವಜಾರೋಹಣ ಮಾಡಿದ್ದು ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ದಿನಸಿ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಹೀಗೆಂದು ತಿಳಿಸಿದರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ನಡೀತಾ ಇರುವಂಥದ್ದು ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಮ್ಮ ತುಮಕೂರಿನ ಹಿರೇಮಠದ ಶ್ರೀಗಳು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅಮೃತಹಸ್ತದಿಂದ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಜೊತೆಗೆ ಇವತ್ತು ಕನ್ನಡ ರಾಜ್ಯೋತ್ಸವ 66ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅವತ್ತು ನಾವು ಪೌರಕಾರ್ಮಿಕರನ್ನು ದಿನಸಿ ಆಹಾರ ಕಿಟ್ಗಳನ್ನು ನಾವು ವಿತರಣೆಯನ್ನು ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕರು, ದಲಿತ ಪರ ಹೋರಾಟಗಾರರು, ಶ್ರೀಗಳು ಮತ್ತು ಎಲ್ಲ ಕರವೇ ಯುವಸೇನೆಯ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇವತ್ತು ಎಲ್ಲರಿಗೂ ಕನ್ನಡ ನಾಡಿನ ಜನತೆಗೆ ನಾನು 66ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದ್ದು
ಕನ್ನಡಿಗರೆಲ್ಲರೂ ಮಾತೃಭಾಷೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೇಗೆಂದು ಆರೋಗ್ಯ ಮತ್ತು ವೈದ್ಯಕೀಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ನಗರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂತಹ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕನ್ನಡಿಗರೆಲ್ಲರೂ ಮಾತೃಭಾಷೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭಾರತೀಯ ಸಾಹಿತ್ಯ ಪರಂಪರೆಗೆ ಕನ್ನಡ ಭಾಷೆಯ ಕೊಡುಗೆ ಅಪಾರ ಹಾಗೂ ಅತ್ಯಂತ ಮಹತ್ವಪೂರ್ಣವಾದುದು. ದೇಶೀಯ ಭಾಷೆಗಳಲ್ಲಿ ಕನ್ನಡದ ಕಂಪು ದೇಶದಾದ್ಯಂತ ಪರಿಸರಿಸಿದೆ. ಹೀಗೆಂದು ಹೇಳಿಕೊಳ್ಳುವುದು 6.5 ಕೋಟಿ ಕನ್ನಡಿಗರ ಹೆಮ್ಮೆ ಎಂದು, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದ್ದು ಕನ್ನಡಿಗರೆಲ್ಲರೂ ಮಾತೃಭಾಷೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ನೀವೇನಾದ್ರೂ ವಿಶೇಷ ಮುಖ್ಯಮಂತ್ರಿಗಳು ಯಾವತ್ತು ಬರ್ತಾರೆ? 18ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬರ್ತಾರೆ. ಪಿ ಎಲ್ ಡಿ ಬ್ಯಾಂಕಿನ ಸಮುಚ್ಚಯ ಏನಿದೆ ಅದು ಒಂದು ಅದನ್ನು ಉದ್ಘಾಟನೆ ಮಾಡುವ ಸಂಕೀರ್ಣ ಇರುತ್ತೆ, ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ ಜಿಲ್ಲೆಯಾದ್ಯಂತ ಅನೇಕ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಇವೆರಡೂ ಕೂಡ ಮಾಡ್ತಾರೆ. ಅವರು ಅಧಿಕೃತವಾಗಿ ಮುಖ್ಯಮಂತ್ರಿಗಳಾದ ಮೇಲೆ ಇದು ಮೊದಲನೇ ವಿಸಿಟ್. ಸರ್, ಈಗ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಚಿಮಲ್ ಯಾವಾಗ ಡಿವೈಡ್ ಮಾಡಿಸ್ತೀರಿ, ಯಾವಾಗ ಉದ್ಘಾಟನೆ ಮಾಡಿಸ್ತೀರಿ? ಈಗ ಕೋಚಿಮಲ್ ಆದಷ್ಟು ಶೀಘ್ರದಲ್ಲಿ ಆಗ್ತದೆ. ಡಿ ಸಿ ಸಿ ಬ್ಯಾಂಕಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದಾವೆ, ಆ ತಾಂತ್ರಿಕ ಸಮಸ್ಯೆಗಳನ್ನೆಲ್ಲ ಕೂಡ ಬಗೆಹರಿಸಿ ಅದನ್ನು ಕೂಡ ಈ ಸರ್ಕಾರ ಮಾಡೋದು ಖಚಿತ. ಇನ್ನು ಇದೇ ವೇಳೆ ಪತ್ರಕರ್ತರು ಸೇರಿದಂತೆ ಜಿಲ್ಲೆಯ ವಿವಿಧ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದ 10 ಮಂದಿ ಸಾಧಕರನ್ನ ಜಿಲ್ಲಾಡಳಿತ ಪರವಾಗಿ ಸಚಿವ ಸುಧಾಕರ್ ಅವರು ಗೌರವಿಸಿದರು. ಕನೆಕ್ಷನ್ ಇದೆ ಅದು, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮೆಲ್ಲ ಕೆರೆಗಳು ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಬಹುಶಃ ರಾಮ ಸಮುದ್ರ ಏನಾದರೂ ಸಂಪೂರ್ಣ ಅದು ತುಂಬಿ ಏನಾದರೂ ಹರಿದಿದ್ರೆ ನಾನು ವಿಚಾರ ಮಾಡಬೇಕು. ಕೋಡಿ ಹರಿದಿದೆ, ಆದರೆ ಅದು ಶಿಡ್ಲಘಟ್ಟ ತಾಲೂಕಿಗೂ ಹೋಗ್ತದೆ. ಅದು ಏನಾಗಿದೆ, ಪೆರೇಸಂದ್ರ ಪಂಚಾಯಿತಿ ಮತ್ತು ಅಲ್ಲಿ ಶಿಡ್ಲಘಟ್ಟ ತಾಲೂಕಿನ ಒಂದು ಪಂಚಾಯಿತಿಗೆ ಆಜುಬಾಜು ಅಲ್ಲಿದೆ. ಹಾಗಾಗಿ ಅದು ತುಂಬಿದ ಮೇಲೆ ಅದು ಕೋಡಿ ಹರಿದು ಶಿಡ್ಲಘಟ್ಟ ಕಡೆಗೆ ಹೋಗುತ್ತೆ. ಅದು ಚಿತ್ರಾವತಿ ಕಡೆಗೆ ಬಂದಿದೆಯಾ ಇಲ್ವ ಅನ್ನೋದನ್ನ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತನಾಡಿ. ಇನ್ನು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಎಚ್ ಅಮರೇಶ್, ನಗರಸಭೆ ಅಧ್ಯಕ್ಷ ಡಿ ಎಸ್ ಆನಂದಬಾಬು ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.